ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಆರೋಪ ಅಲ್ಲ, ಎಲ್ಲರೂ ಕಣ್ಗೂ ಕಾಣುವಂತ ಸತ್ಯ. ಆರೋಪ ಮಾಡೋದ್ರಲ್ಲಿ ಉರುಳಿರೋದಿಲ್ಲ. ಇವತ್ತು ಏನು ಕಣ್ಣು ಮುಂದೆ ತಮ್ಮೆಲ್ಲರ ಮುಂದೆ ಇವತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರ ಪ್ರಚಾರ ಸಭೆಗೆ ಅಡ್ಡಿಪಡಿಸ್ತಕ್ಕಂಥ ಒಂದು ಗೂಂಡಾ ಪ್ರವೃತ್ತಿ ಇದೆ ಈ ಕ್ಷೇತ್ರದಲ್ಲಿ. ಅದು ಹೋಗಲಾಡಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ನಿಂತಿದೆ. ಯಾರಿಗೂ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಏನು ಬೇಕಾದರೂ ಮಾಡಲಿ, ಸರ್ಕಾರ ಇದೆ, ಅಧಿಕಾರ ಇದೆ ಅಂತೇಳಿ ಈ ದೌರ್ಜನ್ಯ ದಬ್ಬಾಳಿಕೆಯನ್ನು ನಿಲ್ಲಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಹೋರಾಟ ಮಾಡಿದೆ, ಇವತ್ತು ಕೂಡ ಹೋರಾಟವನ್ನು ಮುಂದುವರಿಸ್ತದೆ. ಅವ್ರು ಆಗಲೇ ಹೇಳಿದಾರಲ್ಲ, ಕೊಲೆಗಳಾಗುತ್ತೆ ಅಂತ. ಕೊಲೆಗಳನ್ನು ಮಾಡಲಿಕ್ಕೆ ಸಿದ್ಧ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತೇಳಿ ಇವತ್ತು ಗೊತ್ತಾಗ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ಏನು, ಆ ಅಭ್ಯರ್ಥಿಯ ಸಂಸ್ಕೃತಿ ಏನು ಅಂತಕ್ಕಂಥದ್ದನ್ನು ಇವತ್ತು ಜನರ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು. ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿದ್ರೆ, ಚುನಾವಣಾ ಆಯೋಗದಿಂದ ಪರ್ಮಿಷನ್ ತಗೊಂಡಿದ್ದೀವಿ ನಾವು ಪ್ರಚಾರ ಮಾಡಲಿಕ್ಕೆ, ಏನು ಶಾಂತಿಯುತ ಮತದಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಏನು? ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಬಂಧಿಸಬೇಕು, ಅವ್ರ ಮೇಲೆ ಎಫ್ಐಆರ್ ಕ್ರಮ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಏನು ಯಾರು ಪ್ರಜಾಪ್ರಭುತ್ವದಲ್ಲಿ ಯಾರು ಇರಬಾರ್ದಾ? ಯಾರು ಭಾಷಣ ಮಾಡಬಾರ್ದ? ಯಾರು ನಾಯಕರು ಪ್ರಚಾರ ಮಾಡಬಾರ್ದಾ? ಏನೇ ದೌರ್ಜನ್ಯ? ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.